ಮಾಡವ್ರೆ ನಕ್ಕನ್ ಸೈಕೋ ಸೂಪರ್. ಬರೀ 35% ಇದ್ದಿರೋರು ಮಾತ್ರ ಕಾಲೇಜ್ ಓಪನ್ ಮಾಡ್ತಾರಂತೆ, ಅದು ವಿತ್ ಹಾಸ್ಟೆಲ್ ಮಚ್ಚ. ನೆನ್ನೆ ರಾತ್ರಿ ಅಕ್ಷತ್ ರೂಮ್ ಏನಾಯ್ತು ಹೇಳು. ಇಲ್ಲ ಕಣೆ, ಪರ್ಸನಲ್ ಪ್ರಾಬ್ಲಮ್. ಮೂರ್ ಜನರು ಒಟ್ಟಿಗೆ. ನಂದು ಪರ್ಸನಲ್ ಪ್ರಾಬ್ಲಮ್ ಸರ್. ಎಂತ ನಿನ್ಗೆಂತ ಪರ್ಸನಲ್ ಪ್ರಾಬ್ಲಮ್? ಬಾಯ್ ಸೂಪರ್ ಆಗೈತೆ ಬಾಸ್ ಮೂವಿ. ಇದು ಟೀಸರ್ ಮಾತ್ರ ಸೈಕ್ ಆಗೈತೆ, ಚೆನ್ನಾಗಿದೆ ಬ್ರೋ ಟೀಸರ್. ಸೇಮ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀವೋ ಅದೇ ಇದೆ, ಅದೇ ಇದೆ, ಅದೇ ಇದೆ. ನಾವ್ ಹೆಂಗಿರ್ತೀವೋ ಅದೇ. ಸ್ಟೂಡೆಂಟ್ಸ್ ಅಂತೂ ಇಷ್ಟ ಪಟ್ ನೋಡೋಂತ 100% ಇಷ್ಟ ಆಗಿ ಆಗುತ್ತೆ ಸ್ಟೂಡೆಂಟ್ಸ್ಗೆಲ್ಲ. ನಮಗೂ ಈ ತರ ಒಂದು ಕಾಲೇಜ್ ಇರಬೇಕು ಅಂತ ಆಸೆ ಪಡ್ತೀವಿ, ಆದ್ರೆ ಏನ್ ಮಾಡೋದು ನಮ್ಗೆಲ್ಲ ಈ ತರ ಸಿಗಲ್ಲ. ನಾವು ಪ್ರಿನ್ಸಿಪಲ್ ಅಂದ್ಮೇಲೆ ಅದೇ ತರ ಅದೇ ಮಾಡೋಣ. ಕಾಮಿಡಿ ಚೆನ್ನಾಗಿದೆ, ಸ್ಟೂಡೆಂಟ್ ಲೈಫ್ ಏನಿದೆ ಅನ್ನ ತೋರಿಸಿದ್ದಾರೆ ರಿಯಲ್ ಆಗಿ. ಸ್ಮೆಲ್ ಅಂದ್ರೆ ಆಗಿಲ್ಲ ಸರ್. ಬಿಯರ್ ಇಲ್ಲ ಸರ್. ಅಯ್ಯೋ ಇಲ್ವೇ ಇಲ್ಲ ಸರ್. ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಇದೆ. ಒಳ್ಳೊಳ್ಳೆ ಆರ್ಟಿಸ್ಟ್ ನ ಎಂಕರೇಜ್ ಮಾಡ್ತಾ ಇದಾರೆ ಹಂಗೆ ಮುಂದೆ ಮಾಡ್ಲಿ ಅಂತ. ನಮಗ್ ಕನೆಕ್ಟ್ ಆಗುತ್ತೆ, ಇವ್ರು ಕನೆಕ್ಟ್ ಆಗಲ್ಲ ಜಾಸ್ತಿ ಪಾಸ್. ಇಂಥ ಫ್ರೆಂಡ್ಸ್ಗಳು ಇಟ್ಕೊಂಡಿದ್ರೆ ಈ ತರ ಅಜೀಬ್ ಅಜೀಬ್ ಮಾಡ್ತಾ ಇರ್ತಾರೆ, ನೋಡ್ಬೇಕು. ಫ್ರೆಂಡ್ಸು ಅದರಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗಿದೆ, ಟೀಮು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ಈ ಫಿಲಮ್ ನನ್ನ ಮಾಡಿದ್ದಾರೆ. ಈ ಫಿಲಮ್ ಚೆನ್ನಾಗಿ ಓಡಲಿ ಅಂತ ನಾನು ಪೂರ್ತಿ ಟೀಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಕಾಲೇಜ್ ಸಿನಿಮಾಗಳು ಜಾಸ್ತಿ ಓಡ್ತವೆ, ಹಿಟ್ಟಾಗದಂತೂ ಗ್ಯಾರಂಟಿ. ಪ್ರೊಡ್ಯೂಸರು ಇಂಥ ಸಿನಿಮಾಗಳು ಮಾಡಲಿ ಅಂತ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ನೋಡ್ಬೇಕಷ್ಟೇ ಕಣ ಫಿಲಮ್ ಅಲ್ಲಿ ಎಂಜಾಯ್ ಮಾಡಲ್ವಾ. ನೋಡ್ಕೊಂಡ್ ಬರ್ಬೇಕಷ್ಟೇ ಕಣ ಫಿಲಮ್ ಅಲ್ಲ, ಯಾವಾಗ ರಿಲೀಸ್ ಆಗುತ್ತೆ ಫಸ್ಟ್ ಡೇ ಫಸ್ಟ್ ಶೋ ಬತ್ತಾ ಇದೀವಿ ನಾವು ಅಷ್ಟೇ ನೋಡಕ್ಕೆ. ಮುಚ್ಚಿ ಅವತ್ ಬಂಕ್ ಹಾಕಾದ್ರೂ ಹೋಗ್ಲೇಬೇಕು ಕಣ ಅಲ್ಲ